ಎಸ್ ಹೆಡ್ಲೈನ್ಸ್ ನೋಡಿದ್ರಿ ಮೊದಲನೇ ನ್ಯೂಸ್ ಮಾಜಿ ಸಿ ಎಂ ಅವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ ನಾನು ಆರಾಮದಲ್ಲೇ ಹೇಳ್ದೆ ಇಡೀ ರಾಜ್ಯಾದ್ಯಂತ ಈಗ ಆಪರೇಷನ್ ಕಾಂಗ್ರೆಸ್ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬೈರ್ತಿ ಬಸವರಾಜ್ ಗೋಪಾಲಯ್ಯ ಮುನಿರತ್ನ ಬಿ ಸಿ ಪಾಟೀಲ್ ಹೀಗೆ ಸಾಕಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ ಬಿಜೆಪಿ ಬಿಡ್ತಾರಂತೆ ಕಾಂಗ್ರೆಸ್ಗೆ ಹೋಗ್ತಾರಂತೆ ಅಂತ ವಿಶೇಷವಾಗಿ ಎಸ್ ಟಿ ಸೋಮಶೇಖರ್ ಪ್ರಕರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅವ್ರನ್ನ ಭೇಟಿ ಆಗೋದು ಇವ್ರನ್ನ ಭೇಟಿ ಆಗೋದು ಅನುದಾನ ತರುವಂಥ ಕೆಲಸ ಅವರ ಬೆಂಬಲಿಗರಿಗಾಗಲೇ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿ ಆಗೋಗಿದೆ ಸೊ ಈ ನಡುವೆ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಅವರು ಬಾಂಬನ್ನು ಸಿಡಿಸಿದ್ದಾರೆ ಅದೇನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಇಪ್ಪತ್ತರಿಂದ ಮೂವತ್ತು ಜನ ಶಾಸಕರು ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಕಾಂಗ್ರೆಸ್ನವರು ಗರ್ ವಾಪಸಿಯ ನಾಟಕವನ್ನ ಶುರು ಮಾಡಿದ್ದಾರೆ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬಾಂಬನ್ನು ಸಿಡಿಸಿದ್ದಾರೆ ಕಾಂಗ್ರೆಸ್ನಿಂದ ಆಪರೇಷನ್ ಹಸ್ತದ ಬಗ್ಗೆ ಮಾತನಾಡಿದಂತಹ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ನನ್ನ ತಿಳುವಳಿಕೆಯಲ್ಲಿ ನಮ್ಮ ಪಕ್ಷದ ಯಾವುದೇ ಶಾಸಕರು ಪಕ್ಷವನ್ನು ಬಿಡೋದಿಲ್ಲ ಕಾಂಗ್ರೆಸ್ ಈ ವಿಚಾರವನ್ನು ಸುಮ್ಮನೆ ತೇಲಿಬಿಟ್ಟಿದ್ದಾರೆ ಅಷ್ಟೇ ಆದರೆ ಕಾಂಗ್ರೆಸ್ನಲ್ಲೇ ಇಪ್ಪತ್ತರಿಂದ ಮೂವತ್ತು ಜನ ಶಾಸಕರು ಪಕ್ಷ ಬಿಡುವ ಸ್ಥಿತಿಯಲ್ಲಿದ್ದಾರೆ ಇಂತಹ ವಾತಾವರಣವನ್ನು ಕಾಂಗ್ರೆಸ್ ಎರಡು ತಿಂಗಳಲ್ಲಿ ಸೃಷ್ಟಿ ಮಾಡಿಕೊಂಡಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎರಡು ಮೂರು ತಿಂಗಳಲ್ಲೇ ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದೆ ಕಾಂಗ್ರೆಸ್ ಮೂವತ್ತು ಶಾಸಕರು ಪಕ್ಷ ಬಿಟ್ಟು ಹೋಗೋದನ್ನು ಮುಚ್ಚಿಡೋದಕ್ಕೋಸ್ಕರನೇ ಕಾಂಗ್ರೆಸ್ ಈ ರೀತಿಯಾಗಿ ಬಿ ಜೆ ಪಿಯಿಂದ ಜೆ ಡಿ ಎಸ್ಸಿಂದ ಹತ್ತು ಜನ ಬರ್ತಾರೆ ಇಪ್ಪತ್ತು ಜನ ಬರ್ತಾರೆ ಅಂತ ಸುಮ್ಮನೆ ಗಾಳಿ ನ್ಯೂಸನ್ನು ಜನರ ಮುಖಾಂತರ ಈ ಥರ ಹೇಳಿಸ್ತಾ ಇದ್ದಾರೆ ಅಸಲಿಗೆ ಆ ರೀತಿ ಇಲ್ಲ ಕಾಂಗ್ರೆಸ್ಸಿಂದ ಹೊರ ಹೋಗೋದಕ್ಕೆ ಹೊರ ಬರೋದಿಕ್ಕೆ ಕಾಂಗ್ರೆಸ್ನ ಶಾಸಕರೇ ತಯಾರಾಗಿದ್ದಾರೆ ಹೀಗಾಗಿ ಇದನ್ನು ಮುಚ್ಚಿಡೋದಕ್ಕೆ ಗರ್ ವಾಪಸಿ ಅಂತ ಹೊಸ ಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿ ಹೊಸ ಬಾಂಬನ ಸೃಷ್ಟಿ ಮಾಡಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಏನು ಶಾಸಕರು ಹೋಗ್ತಾರೆ ಅಂತ ಸುದ್ದಿ ಅಭಿಸ್ತಾ ಇದೆ ಕಾಂಗ್ರೆಸ್ ಅದರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ಶಾಸಕರೇನು ಅಸಮಾಧಾನವನ್ನು ವ್ಯಕ್ತಪಡಿಸಿ ಪತ್ರವನ್ನು ಬರೆದಿದ್ರು ಹಿಂದೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬಿ ಆರ್ ಪಾಟೀಲ್ ಬ ಏನು ಬಸವರಾಜ್ ರಾಯರೆಡ್ಡಿ ಸಾಕಷ್ಟು ಜನ ಶಾಸಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಆಗಲೂ ಕೂಡ ಕಾಂಗ್ರೆಸ್ನ ಶಾಸಕ ಪಕ್ಷದ ಸಭೆಯಲ್ಲಿ ಸಾಕಷ್ಟು ಕಾಂಗ್ರೆಸ್ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಅನ್ನೋ ಸುದ್ದಿ ಇತ್ತು ಅವರ ಈ ಹೇಳಿಕೆಯನ್ನು ನಾವು ಕಂಪೇರ್ ಮಾಡಿದ್ರೆ ಬಹುಶಃ ನಿಜಾನ ಆಗಿದ್ರೆ ನೂರ ಮೂವತ್ತಾರು ಜನ ಶಾಸಕರಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಇಪ್ಪತ್ತರಿಂದ ಮೂವತ್ತು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಬಿಡ್ತೀವಿ ಅಂತ ಮುಂದೆ ಬಂದಿದ್ದಾರಾ ಈಗೊಂದು ಹೊಸ ಚರ್ಚೆಗೆ ಕಾರಣ ಆಗ್ತಾ ಇದೆ ಕುಮಾರಸ್ವಾಮಿ ಅವರ ಈ ಒಂದು ಹೇಳಿಕೆ ಈ ನಡುವೆ ಯಶವಂತಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಟಿ ಸೋಮಶೇಖರ್ ಶಾಸಕರಾಗಿದ್ದಾರೆ ಅವರು ವಿಚಾರ ಕೂಡ ಮಾತಾಡಿದ್ದಾರೆ ಹಿಂದೆ ಮೂರು ವರ್ಷ ಸಚಿವರಾಗಿದ್ದರು ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ ಅನುದಾನ ಕೊಟ್ಟಿದ್ರು ಅವ್ರಿಗೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿಟ್ಟು ಹೋಗಿ ಸಚಿವರಾಗಿ ಮೂರು ವರ್ಷದಲ್ಲಿ ಅವರು ಅಭಿವೃದ್ಧಿ ಏನು ಮಾಡಿದ್ದಾರೆ ಯಶವಂತಪುರಕ್ಕೆ ಈಗ ಬೇರೆ ನೆಪ ಹಾಕ್ಕೊಂಡು ಹೋಗಿ ಸಿ ಎಂ ಸಿದ್ದರಾಮಯ್ಯನ ಭೇಟಿಯಾಗಿ ಏಳು ಕೋಟಿ ರೂಪಾಯಿ ಅನುದಾನ ತಂದರು ಅನ್ನೋ ಕಾರಣಕ್ಕಾಗಿ ಹಾಗಾದರೆ ಮೂರು ವರ್ಷದಿಂದ ಸಚಿವರಾಗಿತ್ಕೊಂಡು ಯಶವಂತಪುರಕ್ಕೆ ಏನು ಮಾಡಿದ್ರು ಎಸ್ ಎಸ್ ಸೋಮಶೇಖರ್ ಆಗ ಅನುದಾನ ತರೋಕ್ಕಾಗಿಲ್ವಾ ಅನುದಾನ ಕೊಡ್ಸೋಕ್ಕಾಗಿಲ್ವಾ ಅಭಿವೃದ್ಧಿ ಮಾಡೋಕ್ಕಾಗಿಲ್ವಾ ಈಗ ಅಭಿವೃದ್ಧಿಗೋಸ್ಕರ ಓದೆ ಅನುದಾನಕ್ಕೋಸ್ಕರ ಹೋಗಿ ಓದೆ ಅಂತ ಹೇಳ್ತಾರಲ್ವಾ ಏನೂ ಅಭಿವೃದ್ಧಿ ಮಾಡಿಲ್ಲ ಎಚ್ ಡಿ ಸೋಮಶೇಖರ್ ಮೂರು ವರ್ಷದಲ್ಲಿ ಸಚಿವರಾಗಿದ್ದರೂ ಕೂಡ ಯಶವಂತಪುರದಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ ಇದೊಂದು ಡ್ರಾಮಾ ಅಷ್ಟೇ ಅಂತ ಸೋಮಶೇಖರ್ ವಿರುದ್ಧ ಕೂಡ ಆಕ್ರೋಶವನ್ನು ವಾಗ್ದಾಳಿಯನ್ನು ಮಾಡಿದ್ದಾರೆ ಸೊ ಜೆ ಡಿ ಎಸ್ ಅನ್ನು ಕಟ್ತೀವಿ ಬೈ ಎಲೆಕ್ಷನ್ ಬರುವಂಥ ಸೂಚನೆ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಬಟ್ ಕುಮಾರಸ್ವಾಮಿ ಅವರ ಈ ಮಾತುಗಳು ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಹೊಸ ದಿಕ್ಸೂಚಿಗೆ ಕಾರಣ ಆಗ್ತಾ ಇದೆ ಹೊಸ ಚರ್ಚೆಗೆ ನಾಂದಿ ಆಡ್ತಾ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಶಾಸಕ ರಾಜೀನಾಮೆ ಕೊಡ್ತಾರಾಗಿದ್ರೆ ಬಿ ಜೆ ಪಿಯಿಂದ ಜೆ ಡಿ ಎಸ್ನ ಶಾಸಕರು ಹೋದರೆ ಮತ್ತೆ ಅಸಮಾಧಾನ ಜಾಸ್ತಿ ಆಗುತ್ತೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಶಾಸಕರು ಕೂಡ ರಾಜೀನಾಮೆಗೆ ಮುಂದಾಗ್ತಾರೆ ಆಗಿದ್ರೆ ರಾಜ್ಯ ರಾಜಕಾರಣದಲ್ಲಿ ನಿಮ್ಗೆ ಏನಿಸ್ತಾ ಇದೆ ಕುಮಾರಸ್ವಾಮಿ ಹೇಳಿ ಸರಿನಾ ನಿಜಾನ